ಗಜಮುಖ ಹೇ ಗಜಮುಖ ಅಗ್ರಪೂಜಯು ನಿನಗೆ ವಿಘ್ನರಾಜನೇ ಅಗ್ರಪೂಜಯು ನಿನಗೆ ವಿಘ್ನರಾಜನೇ ಅಂಬಾಸುತಲಂಬೋಧರ ಶಂಭೋತನಯನೇ ಅಂಬಾಸುತಲಂಬೋಧರ ಶಂಭೋತನಯನೇ ಶಂಭೋತನಯನೇ ಅಗ್ರಪೂಜಯು ನಿನಗೆ ವಿಘ್ನರಾಜನೇ ಪ್ರೇಮ ಪುತ್ರನೇ ಪಳನಿ ಮುರುಗನ ಸೋದರನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಳನಿ ಮುರುಗನ ಸೋದರನೇ ಪಾಪ ವಿನಾಶಕ ಭೋಗನೇ ಪಾಪ ವಿನಾಶಕ ಓ ಗಣಪನೇ ಏಕದಂತ ಗಜಾನನನೇ ಏಕದಂತ ಗಜಾನನನೇ ಅಗ್ರಪೂಜಯು ನಿನಗೆ ವಿಘ್ನರಾಜನೇ ಅಂಬಾಸುತಲಂಬೋದರ ಶಂಭೋತನಯನೇ ಶಂಭೋತನಯನೇ ಅಗ್ರಪೂಜಯು ನಿನಗೆ ವಿಘ್ನರಾಜನೇ ಸಕಲ ಕಾರ್ಯಕ್ಕೆ ನಿನ್ನ ಪೂಜೆ ಪರಯ್ಯ ಮುನ್ನ ಸಕಲ ಕಾರ್ಯಕ್ಕೆ ನಿನ್ನ ಪೂಜೆ ಪರಯ್ಯ ಮುನ್ನ ಓಡಿ ಬಂದು ಭಕ್ತರು ನಿನ್ನ ನಿಂದು ಪೂಜೆ ಬರು ಅಗ್ರಪೂಜಯು ನಿನಗೆ ವಿಘ್ನರಾಜನೇ ಅಂಬಾಸುತಲಂಬೋದರ ಶಂಭೋತನಯನೇ ಅಗ್ರಪೂಜಯು ನಿನಗೆ ಅಗ್ರಪೂಜಯು ನಿನಗೆ ಅಗ್ರಪೂಜಯು ನಿನಗೆ ವಿಘ್ನರಾಜನೇ ಕನ್ನಡ ಕಲಾಭಿಮಾನಿಗಳೇ ಕಲಾರಸಿಕರೇ ಕಲಾ ಪ್ರೋತ್ಸಾಹಕರೇ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಲಾಬಳಗದ ನಾವು ಈ ದಿನ ಉಕ್ಕಲಗೆರೆ ಶಿವಸ್ವಾಮಿ ರವರ ನಿರ್ದೇಶನದಲ್ಲಿ ದಕ್ಷಯಜ್ಞ ಅಥವಾ ಮುರುಗುಮುನಿಯ ಗರ್ವಭಂಗ ಎಂಬ ಶಿವಭಕ್ತಿಯುತವಾದ ಪೌರಾಣಿಕ ನಾಟಕವನ್ನು ಏರ್ಪಡಿಸುತ್ತಿದ್ದೇವೆ. ಈ ನಾಟಕದಲ್ಲಿ ಏನಾದರೂ ಲೋಪದೋಷಗಳು ಬಂದಾಗ್ಯೂ ಹಂಸ ಕ್ಷೀರ ನ್ಯಾಯದಂತೆ ಮನ್ನಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಸವಿನಯ ಪ್ರಾರ್ಥನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಭಾರತ. ತನ್ನ
ಅತ್ತ ನೋಡುವ ಆದಿಶಕ್ತಿ, ನಿನ್ನ ಮನದಾಸೆಯು ನನ್ನಲ್ಲಿ ಸೇರಿ ಒಂದು ರೂಪಾಕಾರವಾದ ಆಸಾ ಲೋಕದ ಅಂಡವು ಜನಿಸಿತು. ಅದು ಇನ್ನು ಸ್ವಲ್ಪ ಕಾಲದಲ್ಲಿ ನನ್ನ ವಿಚ್ಚ ಮಾತ್ರದಿಂದ ಬಾಯ್ಬಿಟ್ಟು ಆದಿಶಕ್ತಿ ಬಾಳಿಗೆ ನೆರವಾಗುವುದು. ಅದು ನಿಶ್ಚಯವೇ? ನಿಶ್ಚಯವಲ್ಲವೇ? ನಿಜವಲ್ಲವೇ? ಮನೆ
ಸಾಗರ ರಾಣಿ ಪ್ರಣಯ ಪ್ರೇಮದ ಪ್ರಿಯಕರ ರಾಣಿ ಮನೆಯು ತಾಜಿಸಿ ಎನಗಾಣಿ ಕುಳಿತೆ ಮನೆಯು ತಾಜಿಸಿ ಎನಗಾಗಿ ಕುಳಿತೆ ಕಳೆಯುತ್ತೆ ಭುವನವ ಗಲುಗಲು ನೆನ್ನುತ್ತ ಕಳೆಯುತ್ತೆ ಭುವನವ ಗಲುಗಲು ನೆನ್ನುತ್ತ ಕಳೆಯುತ್ತೆ ಭುವನವ ಗಲುಗಲು ನೆನ್ನುತ್ತ ಕಳೆಯುತ್ತೆ ಭುವನವ ಗಲುಗಲು ನೆನ್ನುತ್ತ ಕಳೆಯುತ್ತ ಭುವನವ ಗಲುಗಲು ನೆನ್ನುತ್ತ ನಲಿದಾಡು ಇನಿ ಎಳೆ ಮನಗಳು ಶಕ್ತಿ ನಿನ್ನ ಭಕ್ತಿಯಿಂದ ಕೂಡಿದ ಈ ನಿನ್ನ ಸುಂದರವಾದ ರೂಪನ ನೋಡಿ ನಿನ್ನೊಡನೆ ನೆರೆಯಬೇಕೆಂದು ಮನ ಮಾಡಿ ಬಂದಿರುವ ಇದೊಂದು ರೂಪ. ಆ ರೂಪಕ್ಕೆ ಸ್ಥಳವಿಲ್ಲವೇ ಬ್ರಹ್ಮಾಂಡದಲ್ಲಿ ನೆರೆಯಬೇಕಾದರೆ ಸರಸವಾಡಿ ಸೃಷ್ಟಿಗೆಲ್ಲ ಭಾಗಿಯಾಗಿ ನನ್ನಿಷ್ಟದಂತೆ ನಡೆದುಕೊಳ್ಳಬೇಕು. ಶಿವನು ಶಕ್ತಿಗೆ ಅದನ್ನಾಗಬೇಕೆಂಬೊಂದು ಕನಸು ನೆನೆಸು ಮರೆಯಲ್ಲಿ ಸರಸವಾಡದೊಂದು ಒಲಸು ಜನಿಸು ಜನ್ಮ ಸುಂದರ ತೆರೆಯಲ್ಲಿ ಮರುಳೆ ಉರುಳಿಸುವೆನು ಮತ್ತೆ ಮನಮೋಹನಾಂಗಿ ತಿರುಗಲೇಕೆ ಬಾ ತರುಣಿ ಮರಗಿ ಮರುಗಲೇಕೆ ನಿಂತಿರ್ಪ ಸುಂದರ ಹರಣಿ ಬಯಲ ಜ್ಯೋತಿ ಲೈನ ಕಾಂತಿ ಕಾರಣಿ ಬಯಲ ಜ್ಯೋತಿ ಲೈನ ಕಾಂತಿ
ಕಾತಿಯ ಒಲವ ಕಾಂತಿ ಚಲುವ ಜಗು ತಳದ ಕಾಂತಿಯ ಬಯಲ ಜ್ಯೋತಿ ನಯನ ಕಾಂತಿಕಾರಿಣಿ ಬಯಲ ಜ್ಯೋತಿ ನಯನ ಕಾಂತಿಕಾರಿಣಿ ಆತರದ ತರವೋಂಕಾರಿಣಿ ಮಾಯಾ ಮೋಹಾರೋಪಿಣಿ ಮಾಯಾ ಮೋಹಾರೋಪಿಣಿ ಮಾಯಾ ಮೋಹಾರೋಪಿಣಿ ರೂಪಿಣಿ 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 ನೀ ನೋಡು ದೇವಿ ಶಿವಶಕ್ತಿಯ ಸರ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡ ಭೂಮಿಯಾಗಿದೆ ಪರಿಣಿಸುವಂತಿಲ್ಲವೇ ಪರಿಣಿಸಿತು ಆದರೆ ಈ ಬ್ರಹ್ಮಾಂಡದ ಹೆಚ್ಚು ಕುಂದಿತ ಘನತೆಯನ್ನು ಸರಿಪಡಿಸುವ ಬ್ರಹ್ಮರುಗಳಾರೋ ದೇವ ಅವರೇ ನನ್ನ ಮಾನಸ ಬ್ರಹ್ಮನಾದ ಕುಲವ್ಯಕ್ತಿ ರೂಪಕಾರವಾದ ನವಬ್ರಹ್ಮ ಋಷಿಗಳು ಅವರಲ್ಲಿ ಕಂಗಾಣದಿರ್ಪರಿ ಬ್ರಹ್ಮಾಂಡದಲ್ಲಿ ಆ ದೇವ ಅತ್ತ ನೋಡು ದೇವಿ ಅತ್ತ ನೋಡು ದೇವಿ ಸತ್ವ ರಾಜಸದಿಂದ ಕಪಟ ಗುಣಗಳ ಆಕಾರ 3-9 ರಾರಾಜಿಸುತ್ತಿರುವ ನವಬ್ರಹ್ಮ ಋಷಿಗಳು ನೋಡಿದ್ರೆ ಪರಮಾತ್ಮ ಆ ಋಷಿಗಳ ದಿವ್ಯ ತೇಜಸ್ಸು ನನ್ನ ಕಣ್ಣಿನ ನೋಟವನ್ನು ಹಿಂದಕ್ಕೆ ಸೆಳೆಯುತ್ತಿರುವುದು ಅವರಾರು ಆ ನವಬ್ರಹ್ಮರುಗಳು ನನಗೆ ತಿಳಿ ಹೇಳುವೆಯ ಶಂಕರ ಹೇಳುವೆನು ಆ ಕುಂಭದ ಪೀಠದ ಮೇಲೆ ನೀಲಾಂಬರವನ್ನು ಉಟ್ಟು ನಂದನವನದ ನೀಲಾಸ್ತ್ಯ ಮೈಬಣ್ಣವನ್ನು ಸೆಳೆತ್ತಿರುವ ಧೀರನೆ ನನ್ನ ರಾಜಸದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮ ದೇವ ಆ ಪಕ್ಕದಲ್ಲಿ ರತ್ನಾಂ ಧರಿಸಿ ರತ್ನ ಪೀಠದ ಮೇಲೆ ಕುಂಕುಮದ ಕಾಂತಿ ನಾಲ್ಯಗಳಿಂದ ಕುಳಿತಿರುವ ಆ ಬ್ರಹ್ಮರುಗಳಾರು ದೇವ ಆ ಕುಂಭದ ಅವರುಗಳೇ ಮುಂದಿನ ನಾ ಛಾಯಾಸ ನಮ್ಮ ಪವಿತ್ರ ತಾಮಸಗಳಿಂದ ರೂಪವೆತ್ತಿದ ಗಾರ್ಗಯ ಭರಜದ ಗೌತಮ ಬ್ರಹ್ಮರುಗಳು ದೇವ ಪಟ್ಟೆ ಮಣಿಯನ್ನುಟ್ಟು ಪರಾಗ ಪೀಠದ ಮೇಲೆ ಪಾದರಿ ಪ್ರಕಾಶವನ್ನು ಅಲ್ಲಿಗಳಿತ ಕುಳಿತಿರುವ ಆ ಪರಮ ದೇವರ್ಕ ಆ ದೇವ ಬ್ರಹ್ಮರುಗಳೇ ಆಂಗಿರಸ ಕಶ್ಯಪರಂಬ ಸೃಷ್ಟಿಕರ್ತನ ಪ್ರತಿ ರೂಪಗಳು ಅತ್ತ ನೋಡು ದೇವಿ ನನ್ನ ಸತ್ವ ರಾಜಸದಿಂದ ನನ್ನ ಸತ್ವ ರಾಜಸದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮನು ದೇವ ಸೋಣಿ ತಾಮರವನ್ನು ಧರಿಸಿ ದಂತ ಪೀಠದ ಮೇಲೆ ದುದ್ಗಾಮುದಯ ಗಾಂಭೀರವನ್ನು ಧರಿಸಿ ಸಮಂತಕದ ಮೈಬಣ್ಣವನ್ನು ಸೆಳೆತ್ತಿರುವ ಧೀರನೆ ನನ್ನ ರಾಜಸದಿಂದ ಉದ್ಭವಿಸಿದ ದಕ್ಷ ಬ್ರಹ್ಮನು ದೇವ ಆದರೂ ಅವರ ಧರ್ಮವನ್ನು ಪರಿಶುದ್ಧಕ್ಕಾಗಿ ಅದಾವಶಕ್ತಿ ನಿರ್ಮಿಸಿರುವಿ ದೇವ ಅವರು ಮುಂದಿನ ನಿನ್ನ ಛಾಯಾಶಕ್ತಿಗಳು ಬೆಲವೆಣ್ಣ ಪಡಿನಿ ಚೆಲುಪೆಣ್ಣೆ ಹಿಡಿ ಮಿಡಿತ ಚೆಲುಕೇಸಿಯ ಮಿಡಿತಾಗಿ ಮುದ್ರಿಕೆಯ ನಡುಬಳಕೆ ಮಂದಾರವಲ್ಲಿಯ ಸೊಬಗೆತ್ತ ಪೆಣ್ಣಂ ಪಡಣಿ ಆದಿಶಕ್ತಿ ಆ ಚೆಲುಮಿಗೆತ್ತ ಶಿವನ ಸರಿಗಿದ್ದು ಚೆಂದೆಲ್ಲ ಪರ ಪೆಣ್ಣಂ ಚಂದ ಚಂದದ ಪೆಣ್ಣಂ ನೋಡೆ ಅಂದ ಅಂದದ ಕಳಪುಟ್ಟು ಗಮ್ ಶಿವ ಕಲೆಗಿಂದು ಶಿರಬಾಗುವೆ ಶಶಿರೇಖೆ ಮೂಡುವಳು ದೃಢ ನೋಡು ನಿನ್ನ ಮಡದಿಯನ್ನು ಮಾಯಾ ಮಾಯಾ ಶಿವಶಕ್ತಿಯರಿಗೆ ನಮಸ್ಕರಿಸುವೆನು ಮಾಯಾ ನಿನಗೆ ಮಂಗಳವಾಗಲಿ ಪ್ರಪಂಚದ ಜಾದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ ನೀನು ಅವನಲ್ಲಿಗೆ ಹೋಗಿ ನಿನ್ನ ಮಾಯವನ್ನು ಬೀರು ಅವನು ಜಯಶೀಲನಾದರೆ ನಾನು ಬೇಕಾದ ವರಗಳನ್ನು ಕೊಡುವೆನು ಅನಂತರ ನಾನೀಗಲೇ ಕನಕಾದ್ರಿಯಲ್ಲಿ ಕೈಲಾಸಪತಿಯಾಗಿ ನೆಲೆಸುವೆನು ತಮ್ಮ ಅಪ್ಪಣೆಯಂತೆ ಆಗಲಿ ಆದಿಶಕ್ತಿ ನೋಡಿದ್ಯಾ ನನ್ನ ವಿಚ್ಚ ಮಾತ್ರದಿಂದ ಹುಟ್ಟಿದ ಈ ಜಗತ್ತನ್ನು ನೋಡಿದನು ಪರಮಾತ್ಮ ಚಿನ್ನದ ಬರಣಿಯಂತೆ ಹೊಳಿತಿರುವ ಈ ಜಗತ್ತನ್ನು ನೋಡಿ ಲೀಲಾ ಭವನವಾಯಿತು ಆ ಭುವನ ಭವನದಲ್ಲಿ ನಲಿದಾಡು ಆಡುವೆನು ಸ್ವಾಮಿ ಈ ಶಿವನನ್ನು ಕೂಡಿ ನಲಿದಾಡುವೆನು ವೇದಾಗಮ ಜನ್ನಿ ಶಿವೇ ಸಂಪೂರ್ಣಿ ರಾಜೇಶ್ವರಿ ಪ್ರಿಯೇ ಅನ್ನಪೂರ್ಣಿ ಭದ್ರಾಕ್ಷಾಯಿಣಿ ಓಂಕಾರಿಣಿ ಭದ್ರಾಕ್ಷಾಯಿಣಿ
ಮಮ ಪ್ರೇಮ ವರ್ತನೆ ಆನಂದಕಾರಿ ಓಂಕಾರಿಣಿ ಭದ್ರಾಕ್ಷಾಯಿಣಿ ಬಾರಾಜೇಶ್ವರಿ ಶಿವನನು ಮೇಯನಿ ಗಣಿದಾಡು ಶಿವನಾರೆ ತ್ರಿಪುರ ಸುಂದರಿ ಬಾರಾಜೇಶ್ವರಿ ಶಿವನನು ಮೇಯನಿ ಗಣಿದಾಡು ಶಿವನಾರೆ ಬಾರೆ ಮೈದೋರಿ ಶಿವರೇಶ್ವರಿ ಆರೆ ಮೈದೋರಿ ಪರಮೇಶ್ವರಿ ಕುಣಿಯುತ್ತ ಪಾದ ಕಲಿಯುತ್ತ ಪಾದ ಓಂಕಾರನಾದ ಬಂದೇ ಕುಣಿಯುತ್ತ ಪಾದ ಕಲಿಯುತ್ತ ಪಾದ ಓಂಕಾರನಾದ ಬಂದೇ ಓ ಪ್ರೇಮದಿಂದ ನಿಯತವಾಗು ನನ್ನ ದೇಹದಲ್ಲಿ ಕುಣಿಯುತ್ತ ಪಾದ ಕಲಿಯುತ್ತ ಪಾದ ಓಂಕಾರನಾದ ಬಂದೇ ಓ ಪ್ರೇಮದಿಂದ ನಿಯತವಾಗಲು ನನ್ನ ದೇಹದಲ್ಲಿ ಓಂಕಾರಿಣಿ ಭದ್ರಾಕ್ಷಾಯಿಣಿ ಮಮ ಪ್ರೇಮ ವಾಸಿ ಆನಂದಕಾರಿ ಮಮ ಪ್ರೇಮ ವಾಸಿ ಆನಂದಕಾರಿ ಓಂಕಾರಿಣಿ ಭದ್ರಾಕ್ಷಾಯಿಣಿ ಜಯ ಕೈಲಾಸವಾಸ ಜಯ ನಿಜ ಮನದ ನಿವಾಸ
ಜಯ ಪರಮೇಶ್ವರ ಜಯ ಸಕಲೋದಾರ ಆ ಜಯ ಸಕಲೋದಾರ
ತಪವನ್ನು ಬಿಡು, ಕಂಠದ ನನ್ನನ್ನು ನೋಡು, ಸ್ವರ್ಗ ಸುಖವನ್ನೇ ನೀಡುವೆನು. ನೋಡುವುದಿಲ್ಲವೇ, ಕಣ್ತೆರೆಯುವುದಿಲ್ಲವೇ? ಅಬ್ಬಬ್ಬ, ಉಗ್ರವಾದ ತಪಸ್ವಿ. ಇಷ್ಟೊತ್ತು ಮಾಡಿದ ನರ್ತನವೆಲ್ಲವೂ ವ್ಯರ್ಥವಾಗಿಯೇ ಹೋಯಿತಲ್ಲ. ಏನು ಮಾಡಲಾಗುವುದಿಲ್ಲ, ನಿಮ್ಮ ಹಣೆ ಬರಹವನ್ನು ಅನುಭವಿಸಿ. ತಗಿಡದಿ ಗಿಡದಿ ಮಿತ್ತ
ಸಂಗೀತ ನಿನಗೆ ತಾಪಗಳನ್ನು ಸ್ಮರಿಸಿಕೊಂಡು ನೀನು ಓರ್ವನೆ ನನ್ನ ಏಕಮಾತ್ರ ದೇವನೆಂದು ನಿನ್ನನ್ನು ಪೂಜಿಸುತ್ತಿರುವನು. ನಿರಂಜನ ಮೂರ್ತಿಯೇ, ನನಗೊಂದು ಕಾಮ್ಯಾರ್ಥದ ಫಲವನ್ನು ಕರುಣಿಸು. ಹಿಂದಿನ ದಿವಸ ನನ್ನ ಧರ್ಮಪತ್ನಿಯಾದ ವೇದವತಿಯು ತನಗಾಗುವ ಸಂತಾನವನ್ನು ಬಯಸಿ ಬಾಯಿ ಬಿಟ್ಟು ಕುಳಿತಿರುವಳು. ಬಾಯನ್ನ ದೇವ ಬರಬಾರದೆಂದು ಕೈಲಾಸಾದ್ರಿಯಲ್ಲಿ ನಿಲ್ಲಬೇಡ ಸ್ವಾಮಿಯೇ. ಬಂದ್ಯನ್ನ ಮನದಾಸೆಯನ್ನು ನೆರವೇರಿಸಬೇಕೆಂದು ಬೇಡವನು ಪರಮಾತ್ಮ. ದಕ್ಷ ಬ್ರಹ್ಮ ನಿನಗೆ ಮಂಗಳವಾಗಲಿ. ಬಂದೆಯ ಪರಮಾತ್ಮ, ಬಂದೆಯ ಜಗದೀಶ್ವರ, ಇಗೋ ನನ್ನ ಅನಂತ ನಮಸ್ಕಾರಗಳನ್ನು ಸ್ವೀಕರಿಸು. ದಕ್ಷ ಬ್ರಹ್ಮ, ನನ್ನನ್ನು ಭಜಿಸಲು ಕಾರಣವೇನು? ಪರಮೇಶ್ವರ, ದಯಮಾಡಿ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವನು ಜಗದೀಶ್ವರ. ನಿನಗಿಲ್ಲ, ನಿನ್ನ ಉದರದಲ್ಲಿ ಸಂತಾನ ಭಾಗ್ಯಾಧ್ಯಕ್ಷ ಬ್ರಹ್ಮ. ನಿನ್ನ ಶಿವಭಕ್ತಿ ಎಂಬ ಗಿಡವು ಹೂ ಬಿಟ್ಟು ಕಾಯಾಗಿ ಅನೇಕ ಹಣ್ಣುಗಳಿಂದ ಕೂಡಿದ ವೃಕ್ಷವಾಗಿರುವುದು. ಈಗಿರುವಾಗ ನೀನೇಕೆ ಚಿಂತಿಸುವೆ ನಿನ್ನ ಪೂರ್ವ ಕರ್ಮದ ಋಣಾನುಬಂಧಕ್ಕೆ? ಪೂರ್ವ ಕರ್ಮದ ಋಣಾನುಬಂಧ, ಪೂರ್ವ ಕರ್ಮದ ಋಣಾನುಬಂಧ ಎಲ್ಲಿಂದ ಬಂತು ದೇವ? ನಿಮ್ಮನ್ನು ನೋಡಿದ ಮೇಲೆ ಪೂರ್ವ ಕರ್ಮದ ಋಣಾನುಬಂಧ. ಮನಸಾರ ಮೆಚ್ಚಿಸಿದನು ಮಕ್ಕಳಿಗಾಗಿ ಮಹೇಶ್ವರ ನಿಮ್ಮನ್ನು. ನೀ ಕೊಡದ ವಸ್ತುವಿಲ್ಲ ಈ ಬ್ರಹ್ಮಾಂಡದಲ್ಲಿ, ನೀ ಹರಿಯದ ವಸ್ತುವಿಲ್ಲ ಈ ಜಗತ್ತಿನಲ್ಲಿ. ಈ ನಿಜಭಕ್ತನನ್ನು ನಿರಾಕರಿಸದೆ ನನಗೆ ಸಂತಾನ ಭಾಗ್ಯವನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ಜಗದೀಶ್ವರ. ದಕ್ಷ ಬ್ರಹ್ಮ, ಅದೇ ಶ್ರೀಪುರುಷರಲ್ಲಿ ಅದ್ಯಾವ ಸಂತಾನವನ್ನು ಬಯಸಿರುವೆ? ಪರಮೇಶ್ವರ, ನಿನ್ನ ಭಕ್ತನಾದ ನನ್ನಲ್ಲಿ ಅಷ್ಟು ಅರಿವಿಲ್ಲವೇ? ಪರಮಾತ್ಮ, ಗಂಡು ಮಕ್ಕಳ ಭಾಗ್ಯಕ್ಕಿಂತ ಹೆಣ್ಣು ಮಕ್ಕಳ ಭಾಗ್ಯವೇ ಭಾಗ್ಯ. ಹೆಣ್ಣನ್ನು ದಾನ ಮಾಡಿ ಪುಣ್ಯವನ್ನು ಗಳಿಸಿದರೆ ಆ ಕನ್ಯಾದಾನದಿಂದ ಕೋಟಿ ಯಜ್ಞಫಲಗಳು ದೊರೆಯು. ಅವರು ಸುಪುತ್ರಿಯರಾದರೆ ಈ ಅಪರಗಳನ್ನು ಅನುಸರಿಸುವ ಸೂತ್ರಧಾರಕರಾಗಿ ತಂದೆ ತಾಯಿಯಂದರಿಗೆ ಮೋಕ್ಷದ ಆದಿಯನ್ನೇ ಕಲ್ಪಿಸುವರು. ಹೀಗಿರುವಾಗ ಆ ಹೆಣ್ಣು ಮಕ್ಕಳ ಪ್ರೀತಿಯು ತಂದೆ ತಾಯಿಯಂದರಲ್ಲಿ ಗಂಡಿಗಿಂತಲೂ ಅಪಾರವಾಗಿರುವುದು. ಆದ್ದರಿಂದ ಆದಿಶಕ್ತಿ ಕಳವುಳ್ಳ ಬಹುಮಂದಿ ಪುತ್ರಿಯರನ್ನು ಕರುಣಿಸಬೇಕೆಂದು ಬೇಡುವನು ಪರಮಾತ್ಮ. ದಕ್ಷ ಬ್ರಹ್ಮ, ನಿನ್ನ ವಿವೇಕಕ್ಕೆ ಮೆಚ್ಚಿದನು ದಕ್ಷ ಬ್ರಹ್ಮ. ಯಾವ ಸುರ ಗಂಧರ್ವರು ಸುರಭೂಮಿಯಲ್ಲಿ ಪುತ್ರಿಯರ ವಾಸಲ್ಲಿ ಎಂಬ ಒಂದು ಪವಿತ್ರವಾದ ಧರ್ಮವನ್ನು ಪ್ರತಿಷ್ಠೆ ಮಾಡಬೇಕೆಂದಿರುವ ನೀನೇ ಭಾಗ್ಯಶಾಲಿ. ಅದೋ ನಿನ್ನ ಆದಿಶಕ್ತಿಯು ಅನಂತ ರೂಪನು ಒಂದು ಬಹು ಸುಂದರವಾಗಿ ಬರುತ್ತಿರುವ ನಿನ್ನ ಬಹುಮಂದಿರಿಯ ಪುತ್ರಿಯರನ್ನು ಕರೆದುಕೊಂಡು ಹೋಗಿ ನಿನ್ನ ದಕ್ಷ ಮಂದಿರಕ್ಕೆ ಕರೆದುಕೊಂಡು ಹೋಗಿ ಅವರಿಗೆ ಕಲ್ಯಾಣವನ್ನು ಮಾಡು. ನಿನ್ನ ಧರ್ಮಪತಿ ವೇದವತಿ ಜೊತೆ ಸುಖವಾಗಿ ಬಾಳು. ಧನ್ಯನಾದನು ಪರಮೇಶ್ವರ.